ಬಿಡಪ್ಪ, ಒಂದ್ಲೈನ್ ಸ್ಟೋರಿ ಏನಾದರೂ ನೀನು ಹೇಳ್ತೀಯ ಅಂತ ನೀವು ಕೇಳಿದ್ರೆ, ಅನಾಥಾಶ್ರಮದ ಒಬ್ಬ ಪುಟ್ಟ ಹುಡುಗ ಒಂದು ಪುಟ್ಟ ಹುಡುಗಿನ ಅನಿರೀಕ್ಷಿತವಾಗಿ ಭೇಟಿ ಆಗ್ತಾನೆ. ಅದಾದಮೇಲೆ ಅವಳನ್ನು ದೊಡ್ಡವನಾದಮೇಲೂ ಕೂಡ ಹುಡುಕ್ತಾನೆ ಇರ್ತಾನೆ. ಅದೇ ಒಂದು ಗುಂಗಲಿರ್ತಾನೆ. ಅವಳು ಸಿಗ್ತಾಳೆ, ಯಾವ ಒಂದು ಮೊಮೆಂಟಲ್ಲಿ ಸಿಗ್ತಾಳೆ, ಹೇಗೆ ಮೀಟ್ ಆಗ್ತಾರೆ, ಆ ಹುಡುಗಿನೂ ಕೂಡ ಅವನನ್ನು ಅಷ್ಟೇ ಪ್ರೀತಿಸ್ತಾ ಇರ್ತಾಳೆ. ಇದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು ಅಂತ ಹೇಳ್ತಾ, ನೀವೇನಾದರೂ ಒಬ್ಬ ಹುಡುಗಿ ಹುಡುಗನ್ನ ನೆನಪಿಸ್ಕೊಂಡು ಪ್ರೀತಿಗೋಸ್ಕರ ಮಳೆನಲ್ಲಿ ಬಿದ್ದು ಒದ್ದಾಡೋದನ್ನ ನೋಡಿದ್ದೀರಾ? ನೋಡಿಲ್ವಾ? ನೋಡಿಲ್ಲ ಅಂದರೆ ಈ ಸಿನಿಮಾನ ನೀವು ನೋಡಬೇಕು ಅಂತ ನಾನು ಹೇಳ್ತೀನಿ. ನೀವೇನಾದರೂ ಯಾರೇನೇನು ಚೆಲುವೆ, ಎಕ್ಸ್ಕ್ಯೂಸ್ ಮೀ, ಕುಶಲವೇ ಕ್ಷೇಮವೇ, ಈ ಒಂದು ಸಿನಿಮಾಗಳನ್ನು ನೀವೇನಾದರೂ ಇಷ್ಟಪಟ್ಟಿದ್ದೀರಾ, ಇಷ್ಟಪಟ್ಕೊಂಡು ನೋಡಿದ್ದೀರಾ, ಆ ಒಂದು ಹೀರೋ ಹೀರೋಯಿನ್ನು ಮೀಟ್ ಆಗಬೇಕು ಅಂತ ಬರ್ತಾರೆ, ಇನ್ನೇನು ಜಸ್ಟಲ್ಲಿ ಮಿಸ್ ಆಗ್ಬಿಡ್ತಾರೋ ಅನ್ನೋದನ್ನೆಲ್ಲ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅನ್ನೋದಾದರೆ, ಈ ಒಂದು ಸಿನಿಮಾ ನಿಮಗೆ ತುಂಬ ಅಂದರೆ ತುಂಬಾ ಎಂಟರ್ಟೈನ್ ಮಾಡುತ್ತೆ ಅಂತ ಹೇಳ್ತೀನಿ. ಹೌದಾ? ಹಂಗಂದ್ರೆ ಇಲ್ಲ ಅಂದರೆ ಎಂಟರ್ಟೈನ್ ಮಾಡಲ್ವ ಅಂತಂದರೆ, ಇಲ್ಲ ಅಂದ್ರೂ ಎಂಟರ್ಟೈನ್ ಮಾಡುತ್ತೆ. ಒಂದಷ್ಟು ಫ್ಯಾಮಿಲಿ ಎಲಿಮೆಂಟ್ಸ್ ಇದೆ, ಒಂದಷ್ಟು ಎಮೋಷನ್ಸ್ ಇದೆ, ಅದೆಲ್ಲ ನಿಮಗೋಸ್ಕರನೇ ಕಾದಿದೆ. ಸಿಗ್ನೇಚರ್ ಎಲ್ಲ ಹೆಂಗೆ ಮಾಡ್ತೀರಾ? ಕರೆಕ್ಟಾಗಿ ಸಿಗ್ನೇಚರ್ ಮಾಡೋದು ಕಲ್ತ್ಕೊಳ್ಳಿ, ಅದರಿಂದ ನಿಮ್ಮ ಲವ್ ಕೂಡ ಒಂದಾಗುತ್ತೆ. ಹೆಂಗೊಂದಾಗುತ್ತೆ? ಸಿನಿಮಾ ನೋಡಿ, ಈ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್. ಇವಾಗ ತಾನೇ ರೈಡರ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ, ರೈಡರ್ ಸಿನಿಮಾ ವಿಮರ್ಶೆ ನಾನು ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಇದೆ ಅದನ್ನು ಕೂಡ ಒತ್ತಿ. ರೈಡರ್ ಸಿನಿಮಾದ ಟ್ರೈಲರ್ ನೋಡಿರೋರು ಅಂದ್ಕೊಂಡಿರ್ತಾರೆ ಇದೊಂದು ಕಂಪ್ಲೀಟ್ ಮಾಸ್ ಮೂವಿ ಇರ್ಬೋದು, ತುಂಬ ಸ್ಟಂಟ್ಸ್ ಇರಬೇಕು, ಮಾಸ್ ಡೈಲಾಗ್ ಇದೆ ಅಂತ. ಹೌದು, ಇದರಲ್ಲಿ ಸ್ಟಂಟ್ಸ್ ಇದ್ದಾವೆ, ಮಾಸ್ ಡೈಲಾಗ್ ಕೂಡ ಇದ್ದಾವೆ, ಬಟ್ ಇದೊಂದು ಲವ್ ಸ್ಟೋರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರು ಪರ್ಫಾರ್ಮೆನ್ಸಲ್ಲಿ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ, ಒಂಥರ ಆಡಿಯನ್ಸ್ಗೆ ಕನೆಕ್ಟ್ ಆಗ್ತಾರೆ. ಎಸ್ಪೆಷಲಿ ಸ್ಟಂಟ್ಸಲ್ಲಿ, ನಾನು ಟ್ರೈಲರ್ ರಿವ್ಯೂ ಮಾಡಬೇಕಾದ್ರೂ ಹೇಳಿದ್ದೆ, ಸ್ಟಂಟ್ಸ್ ಮಾಡಬೇಕಾದ್ರೆ ಅವರ ಆ್ಯಟಿಟ್ಯೂಡ್ ಅದ್ಭುತ, ಅಷ್ಟೇ ಸ್ಟೈಲಿಶ್ ಆಗಿ ವಾಕ್ ಆಗಿರ್ಬೋದು, ಆ ಲುಕ್ಸ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಏನಪ್ಪ, ಬರೀ ಯೂತ್ಸ್ ನೋಡಬೇಕಾ, ಕಾಲೇಜ್ ಹುಡುಗ ಹುಡುಗಿರು ನೋಡಬೇಕಾ, ಲವ್ ಸ್ಟೋರಿ ಅಲ್ವಾ ಅಂತ ನೀವು ಅಂದ್ಕೊಂಡ್ರೆ ಇಲ್ಲ. ಓಕೆ, ದೊಡ್ಡವ್ರಿಗೂ ಕೂಡ ಒಂದಷ್ಟು ಎಲಿಮೆಂಟ್ಸ್ ಇದ್ದಾವೆ ಒಂದು ಸಿನಿಮಾದಲ್ಲಿ. ಇದೊಂದು ಬಹುತಾರಾಗಣ ಇರುವಂಥ ಸಿನಿಮಾ. ಅಚ್ಯುತ್ ರಾವ್ ಅವರು ಇದ್ದಾರೆ, ನಿಖಿಲ್ ಗೌಡ ಅವರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ನಿಜವಾಗ್ಲೂ ತಂದೆನ ಅನ್ನೋದು ನೀವು ಸಿನಿಮಾದಲ್ಲಿ ಹೋಗಿ ನೋಡಬೇಕು. ಚಿಕ್ಕಣ್ಣ ಅವರಿದ್ದಾರೆ, ಶಿವರಾಜ್ ಕೇರ್ಪೇಟೆ ಅವರಿದ್ದಾರೆ, ಹಾಗೆ ನಮ್ಮ ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡೋವಂಥ ರಾಜೇಶ್ ನಟರಂಗ್ ಅವರಿದ್ದಾರೆ, ನಮ್ಮ ಶೋಭರಾಜ್ ಅವರಿದ್ದಾರೆ, ಹಾಗೆ ದತ್ತಣ್ಣ ಅವರಿದ್ದಾರೆ, ಹಾಗೆ ನಮ್ಮ ಗರುಡ ಅವರು ವಿಲನ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ, ಮಂಜು ಪಾವಗಡ ಅವರು ಕೂಡ ಇದ್ದಾರೆ. ತುಂಬಾ ಒಂದು ಬಹುತಾರಾಗಣದ ಒಂದು ಸಿನಿಮಾ. ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಯಾರೆಕ್ಟರ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಗೂ ಒಂದೊಂದು ಸ್ಕ್ರೀನ್ ಸ್ಪೇಸ್, ಸ್ಕ್ರೀನ್ ಪ್ರೆಸೆನ್ಸ್ ಇದ್ದೇ ಇದೆ. ಯಾವ ಕ್ಯಾರೆಕ್ಟರ್ಗೂ ಇಲ್ಲಿ ಹೆಚ್ಚು ಕಡಿಮೆ ಅನ್ನೋ ಥರ ಮಾಡಿಲ್ಲ, ಅವರು ಕೂಡ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಮಗೆ ಫಸ್ಟ್ ಹಾಫಲ್ಲೇ ಮೂರು ಜಬರ್ದಸ್ತ್ ಸ್ಟಂಟ್ಸ್ ಇದ್ದಾವೆ, ಸ್ಟಂಟ್ಸ್ನ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದರೆ. ಒಂದು ಕಂಟೈನರ್ ಹತ್ರ ಒಂದು ಸ್ಟಂಟ್ ಬರುತ್ತೆ, ಇನ್ನೊಂದು ಕಾಡೊಳಗಡೆ ಮರದ ದಿಮ್ಮಿಗಳ ಜೊತೆ ಅದೊಂದು ಫೈಟ್ ಇದೆ. ಅದಾದಮೇಲೆ ಕತ್ತಲು ಬೆಳಕಿನ ಒಂದು ಸೆಣಸಾಟ ಇದೆ, ಒಂದು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಸ್ಟಂಟ್ಸ್ ಅಂತೂ. ನೀವು ಡ್ಯಾನ್ಸ್ ಬಗ್ಗೆ ಕೇಳಿದ್ರೆ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಿಖಿಲ್ ಸರ್ ಅವರು. ಹೀರೋಯಿನ್ ಅಂತೂ ಈ ಒಂದು ಸಿನಿಮಾದಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ನಿಖಿಲ್ ಸರ್ ಹಾಗೂ ಅವರ ಪೇರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಸ್ಟ್ಯೂಮ್ಸ್ ಅಂತೂ ಸಾಂಗ್ಸಲ್ಲಿ ಅದ್ಭುತವಾಗಿ ಹಾಕಿರೋದ್ರಿಂದ ಇಬ್ಬರು ಪೇರ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಹೀರೋಯಿನ್ ಒಂಥರ ಇವಾಗ ತಾನೇ ಒಂದು ಡಿಗ್ರಿ, ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಏನೋ ಅನ್ನೋ ಥರ ಕಾಣಿಸ್ತಾರೆ. ಸೊ ಹಂಗಾಗಿ ಆಡಿಯನ್ಸ್ಗೂ ಕೂಡ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ನಾನು ಮೂವಿ ರಿವ್ಯೂ ಮಾಡಬೇಕಾದ್ರೂ, ಥಿಯೇಟರ್ ರೆಸ್ಪಾನ್ಸ್ ತೊಗೊಬೇಕಾದ್ರೂ ಕೆಲವರು ಹೇಳಿದ್ರು ಹೀರೋಯಿನ್ ಸೂಪರು ಅಂತ ಹುಡುಗರೆಲ್ಲ. ಸೊ ಆ ಥರ ಹೀರೋಯಿನ್ ತುಂಬ ಚೆನ್ನಾಗಿ ಕನೆಕ್ಟ್ ಆದರು. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅರ್ಜುನ್ ಜನ್ಯ ಈ ಜಸ್ಟ್ ನೇಲ್ಡ್ ಇಟ್. ತುಂಬ ಚೆನ್ನಾಗಿ ಅದರಲ್ಲೂ ಒಂದು ಎರಡು ಇಂಗ್ಲೀಷ್ BGMನ ಹಾಕ್ತಾರೆ, ಒಳ್ಳೆ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅದು. ಒಂದು ಇಂಗ್ಲೀಷ್ ಎರಡು ಮಾತ್ರ ಇಂಗ್ಲೀಷ್ BGM ಇದೆ, ಒಂದು ಸ್ಟಂಟ್ಸ್ಗೆ ಕೊಡ್ತಾರೆ, ಇನ್ನೊಂದು ಒಂದು ಎಮೋಷನಲ್ ಸೀನ್ಗೆ ಕೊಡ್ತಾರೆ. ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾಂಗ್ಸ್ ಕೂಡ ಈಗ ಆಲ್ರೆಡಿ ಡವ 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 ಸಾಂಗು ಆಲ್ರೆಡಿ ಹಿಟ್ ಆಗಿದೆ, ಅದಾದ ನಂತರ ಒಂದು ಮೆಲೋಡಿ ಸಾಂಗು ಚಿಕ್ಕ ಮಕ್ಕಳದು ಅದ್ಭುತವಾಗಿ ನಿಮಗೆ ಗುನ್ಗುನಾಯಿಸ್ತಾ ಇರುತ್ತೆ. ಅದರಲ್ಲೂ ನನ್ನ ಫೇವ್ರೆಟ್ ಲೈನ್ ಅಂತಂದರೆ, ರಾಧೆ 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 ಕಾಡಬೇಡ ಶ್ಯಾಮನ. ಈ ಒಂದು ಹಿನ್ನೆಲೆ ಸಂಗೀತ ಅಂತೂ ಫಿಲಂ ಪೂರ್ತಿ ಹರಿದಾಡ್ತಾ ಇರುತ್ತೆ. ಹಾಗೆ ಚಿಕ್ಕಣ್ಣ ಅವರು, ಓ ಹೌದಾ ಕಾಮಿಡಿನ, ಬಂದು ಮೂರು ನಿಮಿಷ ಮಾಡ್ಬಿಟ್ಟು ಹೋಗ್ತಾರ, ಅಲ್ಲ ಚಿಕ್ಕಣ್ಣ ಅವರು ಈ ಫಿಲಂ ಪೂರ್ತಿ ಇದ್ದಾರೆ ಆಲ್ಮೋಸ್ಟ್ ಅಂತ ಹೇಳ್ಬೋದು. ನಿಮಗೆ ಕಾಮಿಡಿಗಾಗಲಿ ಎಲ್ಲೂ ಕೂಡ ಕೊರತೆ ಉಂಟಾಗಲ್ಲ. ಹಾಗೆ ಕಾಮಿಡಿ ಕಿಲಾಡಿಯ ಸಂತೋಷ್ ಅವರಿದ್ದಾರೆ,
ಹಾಗೆ ಮಂಜು ಪಾವಗಡ ಅವರಿದ್ದಾರೆ. ಹೀಗೆ ಅದ್ಭುತವಾದ ಕಲಾವಿದರು ಸೇರ್ಕೊಂಡು ನಿಮ್ಮನ್ನ ರಂಜಿಸ್ತಾನೆ ಹೋಗ್ತಾರೆ. ಚಿಕ್ಕ ಮಕ್ಕಳು ಆಟ ಆಡ್ತಾ ಇರೋದು, ಅವರಿಬ್ರು ಹೀರೋ ಹೀರೋಯಿನ್ ಆಟ ಆಡ್ತಾ ಇರೋದಾಗಿರ್ಬೋದು, ಅವ್ರು ಏನೇನು ಮಾಡ್ತಾರೆ ಅನ್ನೋದು ಒಂದಷ್ಟು ಶಾರ್ಟ್ಸ್ ಅದ್ಭುತವಾಗಿ ತೆಗೆದಿದ್ದಾರೆ. ನಮಗೆ ಈ ಫ್ಲಾಶ್ ಬ್ಯಾಕ್ ನೆನಪಿಸ್ಕೊಂಡಾಗ ನಡೆದಿದ್ದೇ ತೋರಿಸಿ ತೋರಿಸಿ ನಡೆದಿದ್ದೇ ತೋರಿಸಿ ತೋರಿಸಿ ಮಾಡ್ತಾರೆ ಒಂದಷ್ಟು ಫಿಲಮ್ಗಳಲ್ಲಿ. ಬಟ್ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ತುಂಬಾನೇ ಮಾಂಟೇಜ್ ಶಾರ್ಟ್ಸ್ನ ತಗೊಂಡು ಫ್ಲಾಶ್ ಬ್ಯಾಕ್ ಅಂದಟ್ಗೆ ಬೇರೆ ಬೇರೆ ಫ್ಲಾಶ್ ಬ್ಯಾಕ್ಸ್ನ ಆಗ್ತಾ ಹೋಗ್ತಾರೆ. ಅದು ತುಂಬಾನೇ ಚೆನ್ನಾಗಿತ್ತು. ಆ ಒಂದು ಇಬ್ಬರು ಮಕ್ಕಳು ಸೇರಿಕೊಂಡು ಒಂದು ಕೋಳಿ ಕೋಳಿ ಅಂತಲೇ ಬರುತ್ತೆ ನೋಡಿ, ಆ ಇಬ್ಬರು ಮಕ್ಕಳು ಸೇರಿಕೊಂಡು ಒಂದು ಪಕ್ಷಿ ಮೊಟ್ಟೆಗೆ ಟಾರ್ಚಿಂದ ಕಾವು ಕೊಟ್ಟು ಮರಿ ಮಾಡ್ತಾರೆ. ಆಮೇಲೆ ಎರಡು ಕುಂಬಳಕಾಯಿ ಹಾಕ್ಕೊಂಡು ಒಂದು ಗಾಡಿ ಮಾಡ್ತಾರೆ. ಅದೆಲ್ಲ ಚೆನ್ನಾಗಿದೆ. ನಾನು ಥಿಯೇಟ್ರಲ್ಲಿ ಹಿಂದೆಗಡೆ ಒಬ್ಬ ನನಗೆ ಇವೆಲ್ಲ ಒಳಿಲೇ ಇಲ್ವಲ್ಲ ಚಿಕ್ಕ ಹುಡುಗನಲ್ಲಿ ನನಗೆ ಇವೆಲ್ಲ ಒಳಿಲೇ ಇಲ್ವಲ್ಲ ಅನ್ನೋನು. ಹೀರೋಯಿನ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ, ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಅಂತಲೇ ಹೇಳ್ಬೋದು. ಸಿನಿಮಾ ಕ್ವಾಲಿಟಿ, ಸಿನಿಮಾಟೋಗ್ರಫಿ ಅದ್ಭುತವಾಗಿ ಬಂದಿದೆ, ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಆಶ್ರಮಕ್ಕೆ ನೀರನ್ನ ಬಿಟ್ಟು ಮುಳುಗಿಸ್ತಾರೆ ಒಂದು VFX, ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ. ನಿಜಕ್ಕೂ ಲಿಟ್ರಲಿ ನೀವು ಆಶ್ರಮ ತುಂಬ ನೀರು ಬರೋದನ್ನ ನೋಡ್ತೀರಾ ನೀವು, ಅಷ್ಟು ಚೆನ್ನಾಗಿ VFX ಮಾಡಿದ್ದಾರೆ. ಹೌದಾ ಹೌದಾ ಅಂತ ಅಂದ್ಕೊಂಡ್ರೆ ಇದ್ರ ಜೊತೆಗೆ ಒಂದು ಬೋನಸ್ ಆಗಿ ಚಿಕ್ಕಣ್ಣವರು ಆ್ಯನಿಮೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ಅದನ್ನು ಕೂಡ ಕಣ್ ತುಂಬ್ಕೊಬೋದು. ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ KM ಪ್ರಕಾಶ್ ಸರ್ ಅವರು, ಗೊತ್ತಲ್ಲ ಈಗಾಗಲೇ KGF ಮಾಡಿದ್ರು, KGF ಪಾರ್ಟ್ 1 ತುಂಬ ಸಾಕಷ್ಟು ಕನ್ನಡದ ಸಿನಿಮಾಗಳನ್ನು ಎಡಿಟ್ ಮಾಡಿರುವಂಥ ಎಡಿಟರ್ ಅವರು. ಶರತ್ ಚಕ್ರವರ್ತಿ ಅವರು ಬರೆದಿರುವಂಥ ಡೈಲಾಗ್ಸು ಒಂದೊಂದು ಮಾತ್ರ ತುಂಬಾ ಕನೆಕ್ಟ್ ಆಗುತ್ತೆ, ತುಂಬ ಅಂದರೆ ತುಂಬ ಕನೆಕ್ಟ್ ಆಗುತ್ತೆ. ಹೊಡೆದ್ರೆ ಆನೆನೆ ಹೊಡಿಬೇಕು, ಕೆಡವಿದ್ರೆ ಬೆಟ್ಟನೇ ಕೆಡಬೇಕು. ಸ್ಟಂಟ್ಸ್ ಅಂತೂ ಅಲ್ಟಿಮೇಟಾಗಿ ಕಂಪೋಸ್ ಮಾಡಿದರೆ, ತುಂಬ ಸ್ಟೈಲಿಶ್ ಆಗಿ ಕಂಪೋಸ್ ಮಾಡಿದರೆ ಯಾರು ಅಂತ ಕೇಳ್ತೀರಾ, ರವಿ ವರ್ಮಾ ಅವರು. ಮತ್ತು ಸಾಂಗ್ಸ್ ಅದ್ಭುತವಾಗಿದೆ. ಭಾನು ಭೂಮಿ ಒಂದಾದ ಜಾಗ, ಹಾಗೆ ಈಗ ಆಲ್ರೆಡಿ ಡವ ಡವ ಹಿಟ್ ಆಗಿದೆ, ನಿಮಗೆಲ್ಲರಿಗೂ ಗೊತ್ತಿರೋದೆ. ಸಾಂಗ್ಸ್ ಅಲ್ಲಿ ಕಾಸ್ಟ್ಯೂಮ್ಸ್ನ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಮೆಲ್ಲನೆ ಅನ್ನೋ ಒಂದು ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆನ್ ಸ್ಕ್ರೀನ್, ನೋಡೋಕೆ ತುಂಬ ಚೆನ್ನಾಗಿ. ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗಿಲ್ಲ, ಯುವರಾಜನ್ ಸಿನಿಮಾ ಅಲ್ವಾ, ಥರ ರಿಚ್ ಆಗಿ ಅದ್ಭುತವಾಗಿ ತೆಗಿತಾರೆ. ಓವರಾಲ್ ನನಗೆ ಸಿನಿಮಾ ಅನಿಸಿದ್ದು, ನೀವು ಆರಾಮಾಗಿ ಕುತ್ಕೊಂಡು ನಿಮಗೆ ಸಿನಿಮಾ ಬೋರ್ ಹೊಡೆಯಲ್ಲ ಎಲ್ಲೂ, ಅದಂತೂ ಶೋರು. ಮತ್ತು ಕೊನೆವರೆಗೂ ಮುಂದೇನಾಗುತ್ತೆ ಓ ಇವಾಗ ಸಿಗ್ತಾರಾ, ಇವಾಗ ಅವರಿಬ್ರು ಒಂದಾಗ್ತಾರಾ, ಓ ಇಲ್ಲೇನಾಗುತ್ತೆ ಅಂತ ನಿಮ್ಮ ತಲೆ ಓಡ್ತಾನೆ ಇರುತ್ತೆ. ಸೊ ನಿಮ್ಮನ್ನು ಒಂದು ಇನ್ಕ್ಲಿನಿಟಿ ಇದೆ, ಆ ಒಂದು ಟುವರ್ಡ್ಸ್ ಟಿಲ್ ದ ಎಂಡ್, ನೀವು ಲಾಸ್ಟಿಗಂತೂ ಚೇರ್ ತುದಿ ಕುತ್ಕೊಂಡ್ಬಿಡ್ತೀರಾ. ಆ ಒಂದು ಇನ್ಕ್ಲಿನಿಟಿ ಕೊಟ್ಟಿರೋದ್ರಿಂದ ನಿಮಗೆಲ್ಲೂ ಬೋರ್ ಹೊಡೆಯಲ್ಲ. ಒಂದು ಅದ್ಭುತವಾದ ವಿಷುವಲ್ ಟ್ರೀಟ್ ಇದೆ, ಹೋಗಿ ಆರಾಮಾಗಿ ಒಂದಷ್ಟು ಕಾಮಿಡಿ ಇದೆ ನೋಡಿಕೊಂಡು, ಒಂದಷ್ಟು ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು, ಗರುಡ ನಮ್ಮ ಇವರಿದ್ದಾರೆ ನಮ್ಮ ಗರುಡ ವಿಲನ್ನು ಅವ್ರನ್ನೂ ಕೂಡ ನೋಡಿಕೊಂಡು ಒಂದು ಉತ್ತಮವಾದ ಸಿನಿಮಾ ಇದು ಬ್ರದರ್, ನೀವು ಕೂಡ ನೋಡ್ಕೊಂಡು ಬರ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನಗೊಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಮೂವಿ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೆಚ್ಚಿನ ಮೂವಿ ರಿವ್ಯೂಗಳಿಗಾಗಿ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತಾ ಇದ್ದೀನಿ. ನಾನು ನಿಮ್ಮ ದಿಲೀಪ, ನಮಸ್ಕಾರ.